प्रातः पाहि महाविद्ये मध्याह्ने तुम मृडप्रिये सायं पाहि जगद्वंदे पुनर्न पाहि विश्वतः। हरिओम। शुभ मुंजावीन शुभाशयगळु। ಈ ಶ್ಲೋಕದ ಅರ್ಥ, ಪ್ರಾತಃ ಕಾಲದಲ್ಲಿ ಮಹಾವಿದ್ಯೆಯನ್ನು ಕೊಡುವಂತಹ ಸರಸ್ವತಿ ನಮ್ಮನ್ನೆಲ್ಲರನ್ನೂ ಕಾಪಾಡಲಿ, ಮಧ್ಯಾಹ್ನದಲ್ಲಿ ಮೃಡಪ್ರಿಯೆ ಅಂದರೆ ಪಾರ್ವತಿಯು ನಮ್ಮನ್ನು ಕಾಪಾಡಲಿ, ಸಾಯಂ ಪಾಹಿ ಜಗದ್ವಂದೆ ಅಂತ ಹೇಳಿದರೆ ಸಾಯಂಕಾಲವು ನಮಗೆ ಲಕ್ಷ್ಮಿಯು ಕಾಪಾಡಲಿ, ಈ ವಿಶ್ವವನ್ನು ಈ ಮೂರು ತಾಯಂದರೇ ಕಾಪಾಡುತ್ತಿರಲಿದ್ದಾರೆ ಎನ್ನುವುದೇ ಈ ಶ್ಲೋಕದ ಅರ್ಥ. ಆದಿಗುರು ಶಂಕರಾಚಾರ್ಯರು ಸುಂದರವಾದ ತ್ರಿಪುರ ಸುಂದರಿ ಸ್ತೋತ್ರವನ್ನು ಕೂಡ ವರ್ಣಿಸಿದ್ದಾರೆ. ಆಚಾರ್ಯರು ಇನ್ನು ಪ್ರಯಾಣ ಹೊರದು ಮುಂದುವರೆದಿತ್ತು. ಆಚಾರ್ಯರು ಮಾಘಶುದ್ಧ ರಥಸಪ್ತಮಿಯಂದು ಪ್ರಾತಃ ಕಾಲದಲ್ಲಿ ಪ್ರಯಾಗ ಕ್ಷೇತ್ರವನ್ನು ಸೇರಿದರು. ಎಲ್ಲಿ ನೋಡಿದರು ಜನ ಸಾಧುಗಳು ಸನ್ಯಾಸಿಗಳು ಸಂತರು ಭಜನೆ ಪ್ರವಚನಗಳು ನಾನಾ ವರ್ಗದ ಪಂಥದ ಜನ ಅಲ್ಲಿ ಸೇರಿದ್ದರು. ಆಚಾರ್ಯರು ಕೂಡ ತಾವು ಆ ಪ್ರಯಾಗರಾಜನ ಹತ್ತಿರ ಹೋದರು. ಇವರ ತೇಜಸ್ಸನ್ನು ನೋಡಿದ ಅನೇಕಾನೇಕ ಸಾಧು ಸಂತರು ಇವರಿಂದ ಆಕರ್ಷಿತರಾಗುತ್ತಿದ್ದರು. ಈ ಮಹಾತ್ಮರ ದರ್ಶನ ಮಾಡಬೇಕೆಂದು ಎಲ್ಲರೂ ಓಡೋಡಿ ಅವರ ಹತ್ತಿರ ಬರಹತ್ತಿದರು. ಆದಿಗುರು ಶಂಕರಾಚಾರ್ಯರ ಶಿಷ್ಯರಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ. ಶಂಕರಾಚಾರ್ಯರು ಇಷ್ಟೊಂದು ಜನಸ್ತೋಮವನ್ನು ಅದು ಹೇಗೆ ಆಕರ್ಷಿಸುತ್ತಾರೆ ಅಂತ. ಆಚಾರ್ಯರ ಶಿಷ್ಯ ಪರಿವಾರವು ಕೂಡ ತೀರ್ಥಸ್ಥಾನಕ್ಕೆಂದು ಸಂಗಮದತ್ತ ಎಲ್ಲರೂ ನಡೆದರು. ಆಚಾರ್ಯರು ಸ್ನಾನವನ್ನು ಮಾಡಿದರು. ಅವರು ಸ್ನಾನ ಮಾಡುವಾಗ ಅಲ್ಲಿ ದರ್ಶನ ಮಾಡುತ್ತಿದ್ದ ಯಾತ್ರಿಕರ ಗುಂಪೊಂದು ಬಂದು ಬಿಟ್ಟಿತು. ಅತ್ಯಾನಂದದಿಂದ ಶ್ರೀ ಶಂಕರಾಚಾರ್ಯ ಜಗದ್ಗುರು ಮಹಾರಾಜರಿಗೆ ಜಯವಾಗಲಿ ಜಯವಾಗಲಿ ಎಂದು ಘೋಷಿಸ ಹತ್ತಿದರು. ಆ ಶಂಕರಾಚಾರ್ಯ ಎನ್ನುವಂಥ ಹೆಸರನ್ನು ಕೇಳಿದ್ದೇ ತಡ ಜನಗಳ ಗುಂಪು ಮಹಾಪ್ರವಾಹದಂತೆ ಗುರುದೇವದತ್ತರತ್ತ ಧಾವಿಸಿತು. ಎಲ್ಲರಿಗೂ ಈ ಮಹಾತ್ಮರನ್ನು ದರ್ಶಿಸುವ ತವಕ ಕುತೂಹಲ ಆಸೆ ಅಪೇಕ್ಷೆ. ಶ್ರೀ ಶಂಕರಾಚಾರ್ಯರು ಎದ್ದು ನಿಂತು ಎರಡೂ ಕೈಗಳನ್ನೆತ್ತಿ ಎಲ್ಲರನ್ನೂ ಆಶೀರ್ವದಿಸಿದರು. ಜಯ ಗುರು ಶಂಕರಾಚಾರ್ಯ ಹರ ಹರ ಮಹಾದೇವ ಎಂದು ಘೋಷಿಸಲಾರಂಭಿಸಿದರು. ಕುಂಭಮೇಳದಲ್ಲಿ ಸಾಧು ಸಂತರು ಮಹಂತರು ಪಂಡಿತರು ಸರಸರನೇ ಇವರತ್ತ ಬರಹತ್ತಿದರು. ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ, ಹರ್ಷ ಸಂತೋಷ ಸಂಭ್ರಮ. ವೇದಾಂತ ಧರ್ಮ ಪ್ರತಿಪಾದಕರಾದ ಅದ್ವೈತಾಚಾರ್ಯರಾದ ಪ್ರಜ್ಞಾಚಕ್ಷು ಶ್ರೀ ಜಗದ್ಗುರು ಶ್ರೀ ಶಂಕರಾಚಾರ್ಯರು ತಾವಿದ್ದಲ್ಲೇ ಬಂದು ನಮಗೆಲ್ಲರಿಗೂ ದರ್ಶನವನ್ನು ಕೊಟ್ಟಿದ್ದಾರಲ್ಲ ಎಂದು ಆನಂದ ಆಶ್ಚರ್ಯದಿಂದ ಎಲ್ಲರೂ ಕಣ್ತುಂಬ ಅವರನ್ನು ನೋಡಹತ್ತಿದರು. ಆಚಾರ್ಯರು ಎಲ್ಲರನ್ನು ಕುಳಿತುಕೊಂಡು ಭೇಟಿ ಮಾಡಿದರು. ಅಲ್ಲೇನು ಕೂಡ ವೇದಾಂತ ಚರ್ಚೆ ಆಗಲಿಕ್ಕೆ ಶುರುವಾಯಿತು. ಮತ ಸಿದ್ಧಾಂತಗಳನ್ನು ಮಂಡಿಸಿ ವಾದವನ್ನು ಮಾಡಿದರು. ಗುಂಪು ಗುಂಪಾಗಿ ವಿದ್ವಾಂಸರನ್ನು ಆಚಾರ್ಯರು ಏಕಾಂಗವೀರನಂತೆ ಎದುರಿಸುತ್ತಾ ವೇದಾಂತ ಧರ್ಮ ಪ್ರತಿಪಾದನೆ ಮಾಡುತ್ತಾ ಅದ್ವೈತ ತತ್ವದ ಅದ್ವಿತೀಯನ್ನು ಸರ್ವಶ್ರೇಷ್ಠತೆಯನ್ನು ಎಲ್ಲರಿಗೂ ಮನಗಾಣಿಸಿದರು. ಸಕಲ ನದಿ ತಟಾಕ ಪುಷ್ಕರಣಿ ಸರೋವರ ಇವೆಲ್ಲಕ್ಕೂ ಜಲವೇ ಮೂಲ ಸ್ರೋತವಾಗಿರುವಂತೆ ಆ ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಿ ಹೊಳೆ ನದಿಯಾಗಿ ಹರಿದು ಸಮುದ್ರವನ್ನು ಸೇರುವಂತೆ ಭರತ ಖಂಡದಲ್ಲೆಲ್ಲ ವ್ಯಾಪಕವಾಗಿರುವ ವಿವಿಧ ಮತ ತತ್ವಗಳ ಮೂಲ ಸ್ರೋತವು ವೇದವೇ ಆಗಿದೆ. ಶೈವ ವೈಷ್ಣವ ಸೌರ ಗಾಣಪತ್ಯ ಶಾಕ್ತರೆಲ್ಲರೂ ಜೈನರು ಬೌದ್ಧರು ಸಹ ಎಲ್ಲರೂ ನಮ್ಮವರೇ. ನಾವೆಲ್ಲರೂ ಭಾರತೀಯರು. ಅವರ ಮತಗಳು ಧರ್ಮದ ಕವಲು ಕೊಂಬೆಗಳು ಆಗಿದ್ದಾವೆ. ದರ್ಶನಗಳಲ್ಲಿ ಭೇದವಿರಬಹುದು, ಆದರೆ ನಾವೆಲ್ಲರೂ ಸನಾತನ ವೇದಾಂತ ಧರ್ಮಕ್ಕೆ ಸೇರಿದವರು, ಭಾರತ ಭೂಮಿಗೆ ಸೇರಿದವರು. ಶ್ರೀ ವಸಿಷ್ಠ ವಾಮದೇವಾದಿ ಋಷಿ ಮುನಿ ಶ್ರೀ ವ್ಯಾಸ ಮಹರ್ಷಿ ಶ್ರೀರಾಮಚಂದ್ರ ಶ್ರೀಕೃಷ್ಣರಂತಹ ಮಹಾಮಹಿಮರು ಅವತರಿಸಿರುವ ಶ್ರೇಷ್ಠ ಜನಾಂಗಕ್ಕೆ ನಾವೆಲ್ಲರೂ ಸೇರಿದ್ದವರು ಎಂದು ಘಂಟಾಘೋಷವಾಗಿ ಎಲ್ಲರಿಗೂ ಹೇಳಿದರು.
ಆದ್ದರಿಂದ ನಾವೆಲ್ಲರೂ ಸಾಮಾನ್ಯ ಧರ್ಮಗಳನ್ನೂ ಕೂಡ ಶ್ರದ್ಧೆ ಇಟ್ಟು ನಡೆಯಬೇಕು. ಪ್ರತಿಯೊಬ್ಬರೂ ತಮಗೆ ವಿಧಿಸಲ್ಪಟ್ಟ ವಿಶೇಷ ಧರ್ಮದಲ್ಲಿ ಶ್ರದ್ಧೆ ಇಟ್ಟು ಪಾಲಿಸಬೇಕು. ತ್ರೈವರ್ಣಿಕರು ಕಾಮಕ್ರೋಧವನ್ನು, ದ್ವೇಷ ಅಸೂಯೆಯನ್ನು, ಲೋಭ ಮೋಹವನ್ನು ವರ್ಜಿಸಿ ಧರ್ಮಪಥದಲ್ಲಿ ನಡೆದರೆ ಉಳಿದ ಜನಾಂಗವರನ್ನು ಅನುಸರಿಸುತ್ತದೆ. ಪರಸ್ಪರ ಸಂದೇಹ ಅಸಹನೆಗಳಿಂದ ಕಾದಾಡಿದರೆ ನಾವು ದುರ್ಬಲರಾಗುತ್ತೇವೆ. ನಮ್ಮಲ್ಲಿ ಅನೇಕ ಮತಗಳಿರಬಹುದು, ಅನೇಕ ಧರ್ಮಗ್ರಂಥಗಳನ್ನು ಇರಬಹುದು. ತಪ್ಪು ಗ್ರಹಿಕೆ ಮತ್ತು ತಪ್ಪು ವ್ಯಾಖ್ಯಾನಗಳಿಂದ ಭಿನ್ನಾಭಿಪ್ರಾಯ ತೋರಿ ಭೇದಗಳು ತಲೆಯೆತ್ತಿದ್ದಾವೆ. ಭೇದವಿದ್ದಲ್ಲಿ ಭಯ ಅಪಾಯವು ಸನ್ನಿಹಿತವಾಗಿರುತ್ತದೆ. ಉದರಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಒಂದು ಕೂದಲೆಯಡಿಯಾದರೂ ಸೈದು ಭೇದವನ್ನು ಮಾಡಿದರೆ ಅಲ್ಲಿ ಭಯವಿದೆ. ಆದ್ದರಿಂದ ನಾವು ತತ್ವದ ಧರ್ಮದ ಆಚರಣೆಯನ್ನು ಮಾಡೋಣ. ವೇದಾಂತ ಧರ್ಮವು ಬೋಧಿಸುವ ಜೀವನ ಧರ್ಮವನ್ನು, ಆಧ್ಯಾತ್ಮಿಕ ತತ್ವವನ್ನು ಅನುಸರಿಸೋಣ. ಎಲ್ಲರೂ ಸುಖಿಗಳಾಗೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತೆಂದು ಆಚಾರ್ಯರು ಜನಸ್ತೋಮಕ್ಕೆ ಮನವಿ ಮಾಡಿದರು. ಅವರು ಪುನಃ ಹೇಳುತ್ತಾರೆ, ಪರತತ್ವವು ಏಕವೋ ಅಥವಾ ಅನೇಕವೋ ಎಂಬ ಬಗ್ಗೆ ಈಗ ಚರ್ಚೆ ಅಪ್ರಸ್ತುತ. ಮೊದಲು ನಾವು ಪರತತ್ವವನ್ನು ಅರಿಯಲು ಅಗತ್ಯವಾದ ಶ್ರೇಷ್ಠ ಯೋಗ್ಯತೆಯನ್ನು ಪಡೆಯಬೇಕು, ಸಾಮರ್ಥ್ಯವನ್ನು ಸಂಪಾದಿಸಬೇಕು. ಮಾನವರಾಗಿ ವೇದಾಂತ ಧರ್ಮದ ಅನುಸರಣೆಯನ್ನು ಮಾಡೋಣ. ಶಮ ದಮ ಉಪಸ್ಥಿತಿ ತೀಕ್ಷಾ ಶ್ರದ್ಧಾ ಸಮಾಧಾನ ಎಲ್ಲ ಗುಣಗಳನ್ನು ರೂಢಿಸಿಕೊಳ್ಳೋಣ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಬಿಟ್ಟುಕೊಟ್ಟು ರಾಗದ್ವೇಷಗಳನ್ನೆಲ್ಲ ಬಿಟ್ಟು ತೃಪ್ತಿ ಸಮಾಧಾನಗಳನ್ನು ಅಭ್ಯಾಸ ಮಾಡಿಕೊಳ್ಳೋಣ. ತ್ಯಾಗ ವೈರಾಗ್ಯಗಳನ್ನು ಗಳಿಸಿಕೊಳ್ಳೋಣ. ಯಾವುದು ನಿತ್ಯ, ಯಾವುದು ಮಿಥ್ಯ, ಯಾವುದು ಸತ್ಯ, ಯಾವುದು ಅನಿತ್ಯ ಎಂಬ ಸ್ಪಷ್ಟವಾದ ಅರಿವನ್ನು ಅರಿತುಕೊಳ್ಳಬೇಕು. ಸಹಜವಾಗಿ ನಮ್ಮಲ್ಲಿ ಜ್ಞಾನ ಇಚ್ಛೆ ಉಂಟಾದಾಗ ಪರತತ್ವವನ್ನು ಅರಿಯಲು ನಾವು ತತ್ಪರರಾಗಬೇಕು. ಶ್ರೋತ್ರಿಯನು, ಬ್ರಹ್ಮನಿಷ್ಠನು, ಅಕಾಮಹತನು ಆದ ಗುರುವನ್ನು ವಿನಯದಿಂದ ಆಶ್ರಯಿಸಿ ಆತನ ಸೇವೆಯನ್ನು ನಡೆಸಿ ಆತನಿಂದ ಉಪದೇಶಿಸಿದ ತತ್ವವನ್ನು ಕೇಳಿ ಮನನ ಮಾಡಿ ಪದೇ ಪದೇ ನಿಧಿಧ್ಯಾಸವನ್ನು ನಾವೆಲ್ಲರೂ ಮಾಡೋಣ. ಆಗ ಪರತತ್ವವು ತಾನೇ ತಾನಾಗಿ ಪ್ರಕಟವಾಗುತ್ತದೆ. ನದ್ವಿತೀಯೋಸ್ತಿ ಕಶ್ಚಿತ್ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಸ ಏಕಃ. ಅನೇಕಾನೇಕ ಪರಮಾತ್ಮನ ವೇದವನ್ನು ಘೋಷಿಸಿದರು. ಬ್ರಹ್ಮವು ಒಂದೇ ಆಗಿದೆ, ಆ ಪರವಸ್ತುವನ್ನು ಬಿಟ್ಟು ಎರಡನೆಯದು ಇಲ್ಲವೇ ಇಲ್ಲ. ಆದ್ದರಿಂದ ಇವನು ಏಕಮೇವಾದ್ವಿತೀಯನು. ಈ ತತ್ವವನ್ನು ದರ್ಶನ ಮಾಡಲು, ಮಹಾಪಥದಲ್ಲಿ ಸಾಗಲು ವಿಶ್ವದಲ್ಲಿ ಎಲ್ಲರಿಗೂ ಅವಕಾಶವಿದೆ. ಇದು ಮಹಾಪಥ. ಎಲ್ಲರೂ ಒಟ್ಟಾಗಿ ಬಿಡಿ ಬಿಡಿಯಾಗಿ ಈ ಮಾರ್ಗದಲ್ಲಿ ಸಾಗೋಣ. ಜಗಳ ಕದನಗಳಿಗೂ ದ್ವೇಷ ವೈಷಮ್ಯಗಳಿಗೂ ಕಾರಣವೇ ಇಲ್ಲ. ಸರ್ವರಿಗೂ ಸದಾ ತೆರೆದ ಮಹಾದಾರಿ ಇದು ಎಂದು ಆಚಾರ್ಯರು ವೇದಾಂತ ಧರ್ಮದ ತಿರುಳನ್ನು ಉಪದೇಶಿಸಿದರು. ನಾನು ಭಾಗವತ, ನನ್ನ ದೇವರು ನಾರಾಯಣನೇ, ಹರಿಯೇ ವಿಷ್ಣುವೇ ಸರ್ವೋತ್ತಮ. ನಾನು ಶೈವ, ನನ್ನ ದೇವರಾದ ಶಿವನೇ ಪುರುಷೋತ್ತಮ. ನಾನು ಶಾಕ್ತ, ನಮ್ಮ ದೇವಿಯೇ ಸರ್ವ ದೇವತೆಗಳಲ್ಲಿ ಶ್ರೇಷ್ಠಳು ಎಂದು ಅನೇಕ ವಿಧವಾದ ದೇವತಾಮೂರ್ತಿಗಳಲ್ಲಿ ಶ್ರದ್ಧಾ ವಿಶ್ವಾಸವನ್ನು ಇಟ್ಟಿದ್ದವರು ಆಚಾರ್ಯರ ಉಪದೇಶದಲ್ಲಿ ಹೊಸ ಬೆಳಕನ್ನು ಕಂಡರು. ಇರುವ ದೇವತೆ ಒಂದೇ ಇದೆ, ಇರುವ ಶಕ್ತಿ ಒಂದೇ ಇದೆ. ಅದಕ್ಕಾಗಿ ಉದಾಹರಣೆ, ಈಗಿನ ಕಾಲದ ಉದಾಹರಣೆ ಕೊಡಬೇಕು ಅಂದರೆ ಇರುವ ಕರೆಂಟ್ ಒಂದೇ ಇದೆ. ಫ್ರಿಜ್ಜಿನಲ್ಲಿದ್ದಾಗ ತಂಪಾಗುತ್ತದೆ, ಇಸ್ತ್ರಿಯಲ್ಲಿದ್ದಾಗ ಅದು ಬಿಸಿ ಅನಿಸುತ್ತದೆ, ಲೈಟಿನಲ್ಲಿದ್ದಾಗ ಅದು ಬೆಳಕನಿಸುತ್ತದೆ. ಅದು ಬೇರೆ ಬೇರೆ ಕಾರ್ಯ ಮಾಡಿದರೂ ಅದಕ್ಕೆಲ್ಲ ಆಧಾರ ಶಕ್ತಿ ಕರೆಂಟ್ ಹೇಗಿದೆಯೋ ಹಾಗೆ ಎಲ್ಲ ದೇವತೆಗಳ ಶಕ್ತಿ, ಅದು ಪರಬ್ರಹ್ಮ ತತ್ವ, ಅದು ಒಂದೇ ಆಗಿದೆ ಎಂದು ಅವರು ಸುಂದರವಾಗಿ ವರ್ಣಿಸಿ ಹೇಳಿದರು. ಶ್ರೀ ಶಂಕರಾಚಾರ್ಯರು ಪ್ರಯಾಗ ಕ್ಷೇತ್ರದಲ್ಲಿ ಇನ್ನೂ ಉಳಿದುಕೊಂಡಿದ್ದಾರೆ. ಅವರ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ
ನಾವು ಬಹಳ ಬಹಳ ಸೂಕ್ಷ್ಮಮತಿಗಳಾಗಬೇಕಾಗುತ್ತದೆ. ಶ್ರೀ ಶಂಕರಾಚಾರ್ಯರು ಪ್ರಯಾಗ ಕ್ಷೇತ್ರದಲ್ಲಿ ಧರ್ಮ ಪ್ರವಚನವನ್ನು ವೇದಾಂತ ತತ್ವವನ್ನು ಶ್ರೋತೃ ಸಮುದಾಯಕ್ಕೆ ಅಮೃತಧಾರೆಯಂತೆ ಸುರಿಸುತ್ತಿದ್ದಾರೆ. ಕುಂಭಮೇಳದ ಕಾಲದಲ್ಲಿ ನೂರಾರು ಜನ ಭಿಕ್ಷುಕರು, ಕುರುಡರು, ಕುಂಟರು, ಹೆಳವರು ಪ್ರಯಾಗದಲ್ಲಿ ಸೇರಿದ್ದರು. ಅವರ ಮಟ್ಟಕ್ಕೆ ತಿಳಿದು ಆನಂದಿಸುವಂತೆ ಸುಂದರವಾದ ಅವರ ಜೊತೆಗೆ ಮಾತುಕತೆಯಲ್ಲಿ ಅವರು ತೊಡಗಿಕೊಳ್ಳುತ್ತಾರೆ. ಇದೇ ವಿಚಾರವನ್ನು ಮತ್ತೆ ನಾವು ನಾಳೆ ಮುಂದುವರಿಸೋಣ. ಹರಿ ಓಂ. ವಿಜಯಾಬದ್ಧಿಯ ನಮಸ್ಕಾರಗಳು.